ನಾನು ನಿನ್ನ ಅತ್ತೆ ಸೋ ವಾಟ್ ಅದಕ್ಕೋಸ್ಕರ ಸೊಸೆನ ಟಾರ್ಚರ್ ಮಾಡೋ ಟಿಪಿಕಲ್ ಅತ್ತೆಯಾಗಿ ಇರೋದಕ್ಕೆ ಟ್ರೈ ಮಾಡಬೇಡಿ ಏನು ನನಗೆ ಅಡ್ವೈಸ್ ಮಾಡ್ತಿದ್ಯಾ ಇದನ್ನ ಅಡ್ವೈಸ್ ಅಂತ ತಿಳ್ಕೊಬೇಡಿ ಅತ್ತೆಯವರೇ ಇಟ್ಸ್ ಅ ವಾರ್ನಿಂಗ್ ನಾನು ನಿಮಗೆ ಹಿಡಿಸದೇ ಇರಬಹುದು ಅಥವಾ ಹಿಡಿಸಿರಬಹುದು ಅದರ ಬಗ್ಗೆ ನನಗೆ ಯಾವ ಯೋಚನೆನೂ ಇಲ್ಲ ನನ್ನ ಬಗ್ಗೆ ಏನಾದರೂ ಮಾತಾಡಬೇಕು ಅಂದ್ರೆ ಅದು ನನ್ನ ಮುಖಕ್ಕೆ ನೇರವಾಗಿರಬೇಕು ಬಾರಿ ಬುದ್ಧಿವಂತರ ತರ ಮ್ಯಾನೇಜರ್ನ ಬಿಟ್ಟು ಅವರಿಂದ ನನಗೆ ಬುದ್ಧಿ ಹೇಳಿಸೋದಿಕ್ಕೆ ಟ್ರೈ ಮಾಡಬೇಡಿ ನೀವು ನೇರವಾಗಿ ಹೇಳೋ ವಿಷಯನ ಅಟ್ಲೀಸ್ಟ್ ನಾನು ಕಿವಿ ಕೊಟ್ಟು ಕೇಳ್ತೀನಿ ಮೂರನೇ ವ್ಯಕ್ತಿ ಬಂದ ಹೇಳಿದ್ರೆ ಅದಕ್ಕೆ ನಾನು ಕೊಡೋ ರೆಸ್ಪಾನ್ಸ್ ಬೇರೆ ರೀತಿ ಇರುತ್ತೆ ಈಗ ನಿನ್ನ ಬಗ್ಗೆ ಯಾರು ಏನು ಹೇಳಿದ್ರು ನೋಡಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ಒಬ್ಬ ಮ್ಯಾನೇಜರ್ ಯಾವ ವಿಷಯದಲ್ಲಿ ಎಲ್ಲಿ ತನಕ ತಲೆ ಹಾಕ್ಬೋದು ಅಂತ ನನಗೆ ಗೊತ್ತು ನೀವು ಹೇಳ್ದೆ ಇವ್ರು ಬಂದು ನನ್ನ ನೋಡಿ ಅಡ್ವೈಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೋಡೋ ನನ್ನ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ ನೀವು ಅಂದ್ಕೊಂಡ ಹಾಗೆ ನಾನಿರೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನ ಫಸ್ಟ್ ಟೈಮ್ ನಾನು ಜೆ ಪಿನ್ ಮೀಟ್ ಮಾಡಿದಾಗ ನೇರವಾಗಿ ಹೇಳಿದ್ದೀನಿ ನನಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಯಾರಿಗೋಸ್ಕರನೋ ನಾನು ಅವ್ರನ್ನ ಬಿಡೋದಕ್ಕೆ ತಯಾರಿಲ್ಲ ಫ್ರೆಂಡ್ಸ್ ಇಂದ ನನಗೆ ಆಗಾಗ ಫೋನ್ ಬರ್ತಾನೆ ಇರುತ್ತೆ ನಾನು ಮಾತಾಡ್ತಾನೆ ಇರ್ತೀನಿ ನನ್ನಿಂದ ಮೈ ತುಂಬಾ ಸೀರೆನ ಉಟ್ಕೊಂಡು ಗೌರವಂತರ ಇರೋದಕ್ಕೆ ಸಾಧ್ಯ ಇಲ್ಲ ಯಾರಿಗೂ ತಲೆಬಾಗಿ ಹೋಗೋಳು ಅಲ್ಲ ಕೋಲೆ ಬಸವಂತರ ತಲೆ ಆಡ್ಸೋಳು ಅಲ್ಲ ಓವರ್ ಆಗಿ ಮರ್ಯಾದೆ ಕೊಡೋದಕ್ಕೂ ಸಾಧ್ಯ ಇಲ್ಲ ಕಲ್ಚರ್ ಅಂತ ಹೇಳಿ ಇದೆಲ್ಲ ಬದಲಾಯಿಸು ಅಂತ ಹೇಳಿದ್ರೆ ಹಾಗೆ ಹೇಳೋರ್ ಕಂಡ್ರು ನನಗಿಷ್ಟ ಆಗಲ್ಲ ಇದೇ ನನ್ನ ಕ್ಯಾರೆಕ್ಟರ್ ನಾನ್ ಬಾಳೋದು ಜೆಪಿ ಜೊತೆ ಅವರಿಗೋಸ್ಕರ ಕೆಲವು ಕಾಂಪ್ರಮೈಸಸ್ನ ನಾನ್ ಮಾಡ್ಕೋಬಹುದು ಅದು ಅವ್ರು ಹೇಳಬೇಕು ಅವರಾಗೆ ಹೇಳಬೇಕು ಅವರಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಇವರೆಲ್ಲರಿಗೋಸ್ಕರ ನಾನ್ ನನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಡು ಯು ಅಂಡರ್ಸ್ಟ್ಯಾಂಡ್ ಹಲೋ ಹಾ ಮುಗಿತು ಮುಗಿತು ಒಂದ್ ನಿಮಿಷ ನಾನು ಏನ್ ಮಾತಾಡ್ಬೇಕು ಅನ್ಕೊಂಡೋ ಅದನ್ನ ನಿಮ್ ಮುಖಕ್ಕೆ ನೇರವಾಗಿ ಮಾತಾಡಿದ್ದೀನಿ ನೀವು ಅಷ್ಟೇ ನಿಮಗೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಅದನ್ನ ನೇರವಾಗಿ ನನಗೆ ಫೋನ್ ಮಾಡಿ ಹೇಳಿ ನಾನೇ ಬರ್ತೀನಿ ಅದನ್ ಬಿಟ್ಟು ಈ ತರ ಕೆಲ್ಸಕ್ಕೆ ಬರ್ದೇ ಇರೋರ್ನೆಲ್ಲ ಕಳ್ಸಿ ನನ್ ವ್ಯಾಲ್ಯೂನ ಡೌನ್ ಮಾಡ್ಬಿಡಿ ಏನ್ ಹೇಳ್ದೆ ಅವಳನ್ನ ಅಕಸ್ಮಾತ್ ಆಗಿ ನೋಡೋ ಹಾಗೆ ನೋಡಿ ನೀನಾಗ ನೀನ್ ಹೇಳೋ ಹಾಗೆ ಹೇಳು ಅಂತ ಹೇಳ್ದೆ ತಾನೆ ನಾನು ಅದನ್ನೇ ಮಾಡಿದ್ದು ಮೇಡಮ್ ಬಾರಿ ಕಿಸ್ತು ಬಿಟ್ಟೆ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ಹೊರಡು ಬೆಳಿಗ್ಗೆ ಯಾರ ಮುಖ ನೋಡಿದ್ರು ನನ್ನ ಅರುಂಧತಿ ಅಂತ ತಾನೆ ಕರೆಯೋದಕ್ಕೆ ಹೇಳಿದ್ದೀನಿ ಸಾರಿ ಕಣೆ ಮರ್ತೋದೆ ನನ್ನ ಸಮಸ್ಯೆ ಏನು ಅಂತ ಹೇಳಿದ್ದೀನಲ್ವಾ ಸಾರಿ ಕಣೆ ನಿಮ್ಮ ಅಕ್ಕನ ಬಗ್ಗೆ ಏನಾದರೂ ನ್ಯೂಸ್ ಸಿಕ್ಕಿದ್ಯಾ ಇಲ್ಲ ಹರಣಿ ಹುಡುಕ್ತಾ ಇದ್ದೀನಿ ಸರಿ ಆಫೀಸ್ಗೇನಾದರೂ ನಮ್ಮ ಮಾವ ಬಂದಿದ್ರಾ ನಿಮ್ಮ ಮಾವ ಅಂದ್ರೆ ಆನಂದ್ ಅವರಾ ಹ್ಮ್ ಅವ್ರು ಬಂದು ವಿಚಾರಿಸಿದ್ರು ನೀನ್ ಹೇಳ್ದಾಗೆ ಹೇಳ್ದೆ ಹಾಗೆ ಮಂಗಳೂರು ಬ್ರಾಂಚ್ ನ ಫೋನ್ ನಂಬರ್ ಕೇಳಿದ್ರು ನಾನು ಕೊಟ್ಟೆ ಹರಣಿ ಇದನ್ನ ಯಾಕೆ ನನ್ನ ಹತ್ರ ನೀನು ಮೊದಲೇ ಹೇಳಲಿಲ್ಲ ಅವ್ರು ಫೋನ್ ಮಾಡಿ ಕೇಳಿದ್ರೆ ಹೆದರ್ಕೋಬೇಡ ಕಣೆ ಅಲ್ಲಿ ಕೆಲಸ ಮಾಡೋಳು ನನ್ನ ಫ್ರೆಂಡು
ಅವಳ ಹತ್ರ ಹೇಳಿದ್ರೆ ಪ್ರಾಬ್ಲಮ್ ಬರೋದಿಲ್ಲ. ಥ್ಯಾಂಕ್ಸ್. ನೀನ್ ನಿಮ್ಮ ಅಕ್ಕನ ಕಂಡುಹಿಡಿಯೋವರೆಗೂ ನೀನು ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಯಾಕೆ ನೀನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬಾರ್ದು? ಅರುಂಧತಿ ಕಾಣೆ ಆಗಿರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೀನೊಬ್ಳೆ ಹೇಗ್ ಕಂಡಿಡಿದ್ಯಾ? ಬೇರೆ ಏನ್ ಮಾಡಕ್ ಸಾಧ್ಯ ಹೇಳು. ನಾಳೆ ನೀನು ನಮ್ ಮನೆವರೆಗೂ ಬರ್ತೀಯಾ? ಯಾಕೆ? ನೀನವಳ ಕಂಡು ಹಿಡಿಯೋಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಏನ್ ಮಾಡ್ತೀಯಾ? ನಾಳೆ ನೀನ್ ಬಾ, ಹೇಳ್ತೀನಿ. ನಿಲ್ಸಪ್ಪ. ಆಯ್ತಮ್ಮ. ತಗೋ. ಕೊಡಿಮ್ಮ. ಅಜ್ಜಿ ಬನ್ನಿ ಬನ್ನಿ, ನಿಧಾನ. ಅಪ್ಪ, ಅಜ್ಜಿ ಬಂದಿದ್ದಾರೆ, ಬನ್ನಿ. ಅಯ್ಯಯ್ಯೋ, ಪರವಾಗಿಲ್ಲ ಪರವಾಗಿಲ್ಲ, ಮಲ್ಕೋಪ್ಪ ಮಲ್ಕೋ. ಮನೆಗೆ ಯಾವಾಗ ಬಂದೆ? ಬಂದು ಒಂದು ಅರ್ಧ ಗಂಟೆ ಆಯ್ತು. ನಾನೇನೋ ಬೆಳಿಗ್ಗೆ ಆಸ್ಪತ್ರೆಗೆ ಬರೋಣ ಅಂತಿದ್ದೆ. ಆನಂದ್ ಏನಂದ, ಅವ್ರನ್ನ 12 ಗಂಟೆಗೆ ಡಿಸ್ಚಾರ್ಜ್ ಮಾಡ್ತಾರೆ, ಮನೆಗೆ ಹೋಗಿ ಅಂದ. ಹೌದಜ್ಜಿ, ಮಾಮನ ಬಂದು ಕಾರಲ್ಲಿ ಡ್ರಾಪ್ ಮಾಡೋದು. ಹೌದಾ? ಅವನಲ್ಲದೆ ಇನ್ಯಾರೋ ಮಾಡ್ತಾರೆ. ಪಾಪ, ನಾವು ತುಂಬಾ ತೊಂದರೆ ಕೊಡ್ತಿದ್ದೀವಿ. ನೋಡಮ್ಮ, ಹಾಗೆಲ್ಲ ಅನ್ಬೇಡ. ನಮ್ಮ ನಮ್ಮಲ್ಲಿ ಸಹಾಯ ಮಾಡೋದು ಸಹಜ ತಾನೇ. ಹೌದಪ್ಪ, ಡಾಕ್ಟರ್ ಏನಂದ್ರು? ಹೆದರ್ಕೋಬೇಡ, ನಾನೀಗ ಚೆನ್ನಾಗೇ ಇದ್ದೀನಿ. ಕೊಡಪ್ಪ ಇಲ್ಲಿ, ನಾನು ಒಂದು ಸ್ವಲ್ಪ ಮಾತಾಡಬೇಕು. ಪಾಪ, ನಾನು ಒಂದು ಸ್ವಲ್ಪ ಮಾತಾಡ್ತೀನಿ. ಆರ್ತಿ, ಚೆನ್ನಾಗಿದ್ದೇನಮ್ಮ? ಚೆನ್ನಾಗಿದ್ದೀನಜ್ಜಿ. ಅಪ್ಪ ಹೇಗಿದ್ದಾರೆ? ಆ, ಚೆನ್ನಾಗಿದ್ದಾನೆ. ನಾವೆಲ್ಲ ನೋಡ್ಕೊಂತೀವಿ, ನೀನೇನು ಮನಸ್ಸು ಕಚ್ಕೋಬೇಡ, ಗೊತ್ತಾಯ್ತಲ್ಲ.